ಸ್ವಾಗತಿಸಿದರು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಹಾಗೂ ಪಟ್ಟಣ ಪಂಚಾಯಿತಿ ವತಿಯಿಂದ ಅಮೃತ 2.0 ಯೋಜನೆಯಡಿ ಅರಕಲಗೂಡು ಪಟ್ಟಣದ ನೀರು ಸರಬರಾಜು ವ್ಯವಸ್ಥೆಯನ್ನು 2055 ಇಸವಿ ಜನಸಂಖ್ಯೆಯನ್ನು ಅಂದಾಜಿಸಿ 22.46 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು ಶಾಸಕ ಏಮಂಜು ತಿಳಿಸಿದರು. ಅರಕಲಗೂಡು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಮಂಡಿಕೆರೆ ಗ್ರಾಮದಲ್ಲಿ ನೂತನ ಮೇಲ್ಮಟ್ಟ ಜಲಸಂಗ್ರಹಗಾರರಾದ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ 9.51 ಕೋಟಿ ರು, ರಾಜ್ಯ ಸರ್ಕಾರ 7.60 ಕೋಟಿ ರು ಮತ್ತು ಸ್ಥಳೀಯ ಸಂಸ್ಥೆಯಿಂದ 5.35 ಕೋಟಿ ರು ಸೇರಿದಂತೆ ಒಟ್ಟು 22.46 ಕೋಟಿ ರು ಆರ್ಥಿಕ ಮಾದರಿಯಲ್ಲಿ ಈ ನೂತನ ಅಮೃತ 2.0 ಯೋಜನೆ ಕಾಮಗಾರಿ ನಡೆಯಲಿದೆ. ಒಟ್ಟು 12 ತಿಂಗಳಲ್ಲಿ ಕೆಲಸವನ್ನು ಗುಣಮಟ್ಟದಿಂದ ಕೈಗೊಂಡು ನಿವಾಸಿಗಳಿಗೆ ನೀರು ಸರಬರಾಜು ಮಾಡುವ ಕೆಲಸವನ್ನು ನಿರ್ವಹಿಸಬೇಕೆಂದು ಇಲಾಖೆ ಅಧಿಕಾರಿಗಳು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಮತ್ತು ರಾಜ್ಯ ಸರ್ಕಾರ ಮತ್ತು ಪಟ್ಟಣ ಪಂಚಾಯಿತಿ ಮೂರು ಜನ ಸೇರಿ ಕೇಂದ್ರ ಸರ್ಕಾರ 50%, 40% ರಾಜ್ಯ ಸರ್ಕಾರ, 10% ನಮ್ಮ ಸ್ಥಳೀಯ ಸಂಸ್ಥೆಗಳು ಸೇರಿ ಇದೊಂದು ಉತ್ತಮವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಆತುರವಾಗಿ ಯಾಕೆ ಮಾಡುದು ಅಂತ ಹೇಳಿದ್ರೆ, ಬಹುಶಃ ನಾವು ಮಾಡಾಗಿರ್ಲಿಲ್ಲ, ಪ್ರಧಾನಮಂತ್ರಿಗಳು ಒಂದ್ ಕಡೆಯಿಂದ ಒಂದೇ ದಿವಸ ಅವತ್ತು ಇಡೀ ಇಂಡಿಯಾದಲ್ಲಿ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಬಿಟ್ಟಿದ್ರು. ಮಾಡಿಬಿಟ್ಟಿದ್ದ ಮೇಲೆ ನಾವು ಈ ಕಾಂಟ್ರಾಕ್ಟರ್ ಬಂದು ಅಲ್ಲಿ ಮಾಡಿದ್ರು ನಾವು ಮಾಡಕ್ಕಲ್ಲ, ಇಲ್ಲಿ ಮಾಡೇ ಒಂದ್ಸಲಿ ಅಂತ ಹೇಳಿ ನಾನೇ ಈ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಅವರಿಗೆ ಹೇಳಿದ್ದೆ. ಯಾಕಂದ್ರೆ ಇದು ಅವರು ಒಂದೇ ಕಡೆ ಕೂತ್ಕೊಂಡು ಡೆಲ್ಲಿನಲ್ಲಿ ಇಡೀ ದೇಶದಲ್ಲಿ ಮಾಡ್ತಕ್ಕಂಥದ್ದು ಒಂದು ಮಾಡಿಬಿಟ್ಟಿದ್ರು. ನಮ್ದು ವಿಶೇಷವಾಗಿ ನಮ್ಮಲ್ಲೇ ಮಾಡಬೇಕು ಅಂತ ಹೇಳಿ ನಾನು ಅವ್ರಿಗೆ ಹೇಳಿದ್ದೆ. ಬಹುಶಃ ಅವ್ರು ಹೇಳಿದ್ರು, ಅವ್ರು ಕಾಂಟ್ರಾಕ್ಟ್ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ, ನಿಮ್ ಜವಾಬ್ದಾರಿ, ನಮ್ಮ ಪಟ್ಟಣ ಪಂಚಾಯತಿಯ ಚೀಫ್ ಆಫೀಸರ್ ಜವಾಬ್ದಾರಿ ಎಲ್ರಿಗೂ ಈ ಭಾಗದಲ್ಲಿ ಹೇಳ್ಬೇಕು. ಬಹುಶಃ ಬಾರಿ 22.46 ಕೋಟಿ ರೂಪಾಯಿನಲ್ಲಿ ಆಗ್ತಕ್ಕಂಥದ್ದು ಸುಮಾರು ಇದು 80 ಕಿಲೋಮೀಟರ್. ಕಾರ್ಯಕ್ರಮದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರದೀಪ್ ಕುಮಾರ್, ಉಪಾಧ್ಯಕ್ಷ ಸುಭಾನ್ ಶರೀಫ್, ಸದಸ್ಯರಾದ ಕೃಷ್ಣಯ್ಯ, ಹೂವಣ್ಣ, ಅನಿಕೇತನ್, ಕಾರ್ಯಪಾಲಕ ಅಭಿಯಂತರರಾದ ಜಯಕುಮಾರ್ ಸೇರಿದಂತೆ ಇತರರು ಇದ್ದರು. ಕೊನೆಯಲ್ಲಿ